ನಮಸ್ಕಾರ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರೇ ನಿಮಗೆ ದೊಡ್ಡ ನಮಸ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಅದಕ್ಕಿಂತ ದೊಡ್ಡ ನಮಸ್ಕಾರ ನೋಡಿ ಡಿಕೆ ಶಿವಕುಮಾರ್ ಸಾಹೇಬರೇ ನೀವು ಸಿಎಂ ಆಗಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ರು ಅಂತ ಹೇಳಿ ಅವತ್ತೆಲ್ಲ ನಾನು ಕಣ್ಣೀರು ಹಾಕಿದ್ದೆ ನಮ್ಮ ಪರಿವಾರದವರೊಬ್ಬರು ಮುಖ್ಯಮಂತ್ರಿ ಆಗಲಿಲ್ಲವಲ್ಲ ಅಂತ ಇವಾಗ ನಿಜವಾಗ್ಲೂ ಭಯ ಆಗ್ತಿದೆ ನೀವೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ಇನ್ನೇನೇ ಹೋಲ್ಡ್ ಮಾಡ್ತಿದ್ರು ಅಂತ ನಾನು ಇದನ್ನ ಬಹಳ ಅತ್ಯಂತ ನೋವಿಂದ ಹೇಳ್ತೀನಿ ಈಗ ಏನು ಈ ಕಾಂಟ್ರಾಕ್ಟರ್ ಸಂಘದವರು 15% ಅಂತ ಒಬ್ಬ ಅಂತಾನೆ ಇನ್ನೊಬ್ಬರು ಬರ್ತಾರೆ ಇಲ್ಲ ಅವರು ತಗೊಂಡಿಲ್ಲ ಅಂತಾರೆ ಮತ್ತೊಬ್ಬರು ಇವತ್ತು ಕೆಂಪಣ್ಣ ಬಂದವರೇ ಕೆಂಪಣ್ಣ ಬಂದ್ಬಿಟ್ಟು ಅವರೇನೋ ಬೇರೆ ಹೇಳಿಕೆ ಕೊಡ್ತಾರೆ ಇದರಿಂದ ಸಫರ್ ಆಗ್ತಿರೋದು ಯಾರು ನಾವು ಕಾಂಟ್ರಾಕ್ಟರ್ಗಳು ಏನು ನೋವಾಗಿದೆ ಅಂತ ಹೇಳ್ತೀನಿ ಕೇಳಿ ನಿಮ್ಮ ಬಿಲ್ ಬಗ್ಗೆ ಇನ್ನೊಂದು ಬಗ್ಗೆ ನಾನು ಮಾತಾಡಲ್ಲ ನಿಜ ನಾವೆಲ್ಲರೂ ಒಂದು ಕೆಲಸ ಮಾಡಬೇಕು ಒಂದು ಕೆಲಸ ಹುಡುಕಬೇಕು ಅದರ ಪ್ರಕಾರ ನಾವು ಹಳ್ಳಿಯಿಂದ ಬೆಂಗಳೂರಿಗೆ ಗುತ್ತಿಗೆದಾರರಾಗಿ ಬಂದಿದ್ದೀವಿ ಬಂದಾದ ಮೇಲೆ ಏನಾಯ್ತು ಏನೋ ಜೀವನ ಸರಿಯಾಯಿತು ಊರರೆಲ್ಲ ನಮ್ಮನ್ನ ಏನೋ ಪಾಪ ಉತ್ಮೋಗವನೆ ಹುಡುಗ ಪರವಾಗಿಲ್ಲ ಅಂತಳ ಅಂತ ಟೈಮಲ್ಲಿ ಇವತ್ತು ಏನಾಗಿದೆ ನಮಗೆ ತಿನ್ನಕ್ಕೂ ಕೂಡ ಆಹಾರ ಇಲ್ಲದಂಗ ಆಗಿದೆ ಮನೆ ಎದುರುಗಡೆ ಅಂಡಿ ಒಂದು ಸಾಲ ಕೊಡ್ತಾ ಇದ್ದ ಅವನು ಒಂದು ತಿಂಗಳಾಯ್ತು ಇಲ್ಲಪ್ಪ ನನ್ನ ಬಿಲ್ ದುಡ್ಡು ಕೊಡುವಂತವನೇ ಅಲ್ಲೆಲ್ಲ ಟೀ ಕುಡಿಬೇಕು ಅಂದ್ರೆ ಅಲ್ಲಿ 2,000 3,000 ನಾವು ಟೀ ಅಂಗಡಿಲಿ ಸಾಲ ಇಡೋಂತ ಪರಿಸ್ಥಿತಿಲಿ ಇದೀವಿ ಅದಾದ್ಮೇಲೆ ನಮ್ಮ ಮಕ್ಕಳನ್ನ ಉತ್ತಮವಾಗಿ ಶಾಲೆಗೆ ಸೇರಿಸೋಣ ಅಂದ್ಬಿಟ್ಟು ಸೇರಿಸಿದೀವಿ ನನ್ನ ಮಗಳು ಕೇಳ್ತಾಳೆ ಎಂತದು ಅಪ್ಪ ಟೂರ್ ಅಂತ ಅಂದ್ಲು ಆಮೇಲೆ ಸಡನ್ ಆಗಿ ಅಪ್ಪ ನಿಂದ ಬಿಲ್ ಎಲ್ಲ ಬಂತ ಅಂತ ನಾನು ಇಲ್ಲ ಬಿಲ್ಲಿನೂ ಬಂದಿಲ್ಲ ಯಾಕೆ ಕೊಟ್ಟಿಲ್ವಂತೆ ಏನಂತೆ ಅಂತ ಎಲ್ಲ ಕೇಳ್ಕೊಂಡ್ಲು ಪಾಪ ಕೇಳ್ಕೊಂಡಾದ್ಮೇಲೆ ಸುಮ್ಮನಾದ್ಲು ನಾನು ಇದನ್ನು ಟೂರ್ ಅಂದಲ್ಲ ಮಗಳೇ ಅಂತ ಅಂದ್ರೆ ಅವಳು ಹೇಳ್ತಾಳೆ ಇಲ್ಲಪ್ಪ ಟೂರ್ ಟ್ರಿಪ್ ಏನು ಚೆನ್ನಾಗಿರಲ್ಲ ಬಿಡು ನಾನು ಹೋಗಲ್ಲ ಅಂತ ಹೇಳ್ತಾಳೆ ಈ ಪರಿಸ್ಥಿತಿಗೆ ಬಂದಿದೀವಿ ನಮ್ಮ ತಾಯಿ ಊರಿಂದ ಫೋನ್ ಮಾಡ್ತಾರೆ ಮಾಡ್ಬಿಟ್ಟು ಅಕ್ಕಿ ಕೊಟ್ಟು ಕಳಿಸ್ಲೇನೋ ಬಸ್ ಹಾಕ್ತೀನಿ ಕಣ ಅಕ್ಕಿನ ತಗೊಳ್ಳೋ ಅಂತ ಹೇಳ್ತಾರೆ ಈ ಪರಿಸ್ಥಿತಿಗೆ ಬಂದು ಕೂತಿದೀವಿ ಹಾಸ್ಪಿಟ್ಲಿಗೆ ಬೇಕು ಅಂದ್ರೆ ದುಡ್ಡಿಲ್ಲ ಮನೆ ಇಎಂಐ ಕಟ್ತಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ರ್ಯಾಪ್ ಬಿಲ್ಡ್ ಮಾಡಿದ್ವಿ ಎಲ್ಲ ಇಎಂಐಗಳು ಕಾರ್ ಇಎಂಐ ಬೋನ್ಸು ಮನೆ ಇಎಂಐ ಬೋನ್ಸು ಪರ್ಸನಲಿ ಲೋನ್ ತಗೊಂಡಿದ್ವಿ ಆ ಇಎಂಐ ಬೋನ್ಸು ಬಿಸ್ನೆಸ್ ಲೋನ್ ಬೋನ್ಸು ಓಡಿ ತಗೊಂಡಿದ್ವಿ ಅವರು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ ನಮ್ಮ ದುಡ್ಡು ನಮಗೆ ಕಟ್ಟಿ ಅಂತ ಆ ಮನೆಗೆ ಅಲ್ಲೂ ಓಡಿ ತಾಳಕ್ಕೆ ಇರಪ್ಪ ಆಸ್ತಿನೆಲ್ಲ ಪ್ರಿಂಟ್ ಮಾಡಿದೀವಿ ಯಾವಾಗ ಅರ್ಥ ಆಗುತ್ತೋ ಏನೋ ಗೊತ್ತಾಗ್ತಿಲ್ಲ ಅದೇನು ಆಯ್ತಪ್ಪ ಎಸ್ ಐ ಟಿ ತನಿಖೆ ಮಾಡ್ತಿರಲ್ವಾ ಮಾಡಿ ನಮ್ಗೆ ಹೇಳಿ ಎಸ್ ಐ ಟಿ ತನಿಖೆ ಇಷ್ಟನೇ ತಾರೀಕಿಗೆ ಮುಗಿಸ್ತೀವಿ ಎಸ್ ಐ ಟಿ ತನಿಖೆ ಮಾಡಿಬಿಟ್ಟು ಇಷ್ಟನೇ ತಾರೀಕು ನಾ ನಿಮ್ದು ಬಿಲ್ ಕೊಡ್ತೀವಿ ಅಂತ ಹೇಳಿ ಅದ್ ಬಿಟ್ಬಿಟ್ಟು ಕಾಗೆ ಆರಿಸ್ಕೊಂಡು ಕುತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೀವು ಆಯ್ದೀವಿ ಯಾರನ್ನ ಬೇಕಾರ ನೋಡಿ ಇವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಆಪೋಸಿಟ್ ಆಗಿ ಇನ್ನೊಬ್ರು ಅಂತಂದ್ಬಿಟ್ಟು ಹೇಳಿಕೆ ಕೊಡ್ಸಿರ ಸಂತೋಷ ನಿಮ್ ಸರ್ಕಾರ ಪಾಪ ನಡೆಸಿ ನಿಮ್ ಬಗ್ಗೆ ನಮಗೆ ಅಭಿಮಾನ ಐತೆ ಈ ಕಷ್ಟನ ನಾವು ಎಲ್ಲಿಂದ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಹೇಳಿ ಊರಿಂದ ನಮ್ ತಾಯಿ ಫೋನ್ ಮಾಡ್ಬಿಟ್ಟು ಅಕ್ಕಿ ಕೊಟ್ಟು ಕಳಿಸ್ಲ ಅಂತಾರೆ ಅಂದ್ರೆ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು ದುಡಿಯಕ್ ಬಂದ್ಬಿಟ್ಟು ಈ ಗಾರ್ಮೆಂಟ್ ಸ್ವಲ್ಪ ಕೆಲಸ ಮಾಡೋರು ಊರಿಂದ ಅಕ್ಕಿ ತಂದು ಏನೋ ದುಡಿತಾರಲ್ಲ ಆ ಪರಿಸ್ಥಿತಿಗೆ ನಮ್ಗೆ ತಂದು ಕೂರಿಸಿದ್ರ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಅಂತಿದ್ರಲ್ಲ ಹೌದು ಎಸ್ ಐ ಟಿ ತನಿಖೆನೆ ಮಾಡಿಸಿ ನಮ್ಗೇನ್ ಬೇಜಾರು ನಾವ್ ಯಾರು ಕಳ್ಳರಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಆ ಎಸ್ ಐ ಟಿ ತನಿಖೆನ ನಾನು ನೀವು ಹೇಳಿರ ಎಲ್ಲ 4 ತಂಡ ರಚಿಸಿದೀವಿ ಎಲ್ಲ ಆಫೀಸರ್ಸ್ ಬಂದು ತನಿಖೆ ಮಾಡ್ತಾರೆ ಅಂತ ನಾವು ಕೇಳ್ತಿರೋದು ಇಷ್ಟೇ ಒಂದ್ ತಿಂಗಳಿದ್ರೆ ಒಂದೂವರೆ ತಿಂಗಳಾಗ್ಲಿ ಇಂಥ ಡೇಟಿಗೆ ನಾನು ನಿಮ್ ಬಿಲ್ ಕೊಡ್ತೀನಿ ಅಂತ ನಮ್ಗೊಂದು ಭರವಸೆ ಕೊಡಿ ನೀವು ಕಾಂಗ್ರೆಸ್ ಅವರು ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ ಅಲ್ವಾ ನೀವು ನಮ್ಗೊಂದು ಗ್ಯಾರಂಟಿ ಆದ ಭರವಸೆ ಕೊಡಿ ಇಂಥ ದಿನಾಂಕ ನಿಮ್ದು ಕೊಡ್ತೀನಪ್ಪ ಅಂತ ಅವಾಗ್ಲಾರು ಅಟ್ ಲೀಸ್ಟ್ ನಾವ್ ಯಾರ್ಯಾರು ಸಾಲ ಕೊಡ್ಬೇಕು ಅವರೆಲ್ಲ ನಮ್ಮ ಮನೆ ಬಾಗಿಲಿಗೆ ಬಂದವರಿಗೆ ನೋಡಪ್ಪ ಗ್ಯಾರಂಟಿ ಕಾರ್ಡ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಇಬ್ರು ಸಿಗ್ನೇಚರ್ ಮಾಡ್ಕೊಟ್ಟವ್ರೆ ಇಂಥ ದಿವಸ ನಿಮಗೆ ಗೊತ್ತಲ್ಲ ಬಸ್ ಫ್ರೀ ಮಾಡೋರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋರೆ ಅಕ್ಕಿ ಕೊಡ್ತಾವ್ರೆ ಎಲ್ಲ ಮಾಡ್ತಾವ್ರೆ ಅದೇ ರೀತಿ ನಮ್ದನ್ನು ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾವೊಂದು ಅವ್ರಿಗೊಂದು ಭರವಸೆ ಕೊಡ್ತೀವಿ ದಯಮಾಡಿ ಈ ತರ ಯಾವ್ದಾರ ಒಂದು ದಿನಾಂಕ ಹೇಳ್ಬಿಟ್ಟು ನಮ್ಮನ್ನ ಸಾವಿನ ದೌಡೆಯಿಂದ ದಯಮಾಡಿ ಬಚಾವ್ ಮಾಡಿ ಖಂಡಿತ ಈ ನೆನ್ನೆ ಒಂದು ಇಶ್ಯೂ ಆಗಿತ್ತು ಯಾರೋ ಒಬ್ಬ ಯಾಕೋ ಸತ್ತಿದ್ದಕ್ಕೆ ಅವನು ಯಾರೋ ಕಾಂಟ್ರಾಕ್ಟರ್ ಸತ್ತವನೆ ಅಂತ ನಿಜವಾಗ್ಲೂ ಅದು ನಿಜ ಆಗೋ ತನಕ ದಯಮಾಡಿ ಬಿಡಕ್ ಹೋಗ್ಬೇಡಿ ಆಮೇಲೆ ಶಾಲೆ ಫೀಸು ಅರ್ಧರ್ಧ ನೀವು ಒಂದು ಶಾಲೆ ಇಟ್ಟಿದ್ರಿ ನಿಮ್ಗೆ ಗೊತ್ತು ಅರ್ಧ ಫೀಸ್ ಕಟ್ಟಿದೀವಿ ಅರ್ಧ ಫೀಸ್ ಆದ್ಮೇಲೆ ನಮ್ಗೆ ಅವ್ರು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ ನಾವು ರಿಪ್ಲೈ ಮಾಡಕ್ ಹೋಗಿಲ್ಲ ನಮ್ಮ ಮಕ್ಳು ಕೈಲಿ ಹೇಳಿ ಕಳಿಸ್ತಿದ್ದಾರೆ ನೀವು ಫೀಸ್ ಕಟ್ಟಿಲ್ಲ ಅದು ಇದು ಅಂತ ಹೇಳಿ ನಾವು ಈ ರೀತಿ ಆದ್ರೆ ಯಾವ ರೀತಿ ಜೀವನ ಮಾಡೋದು ದಯಮಾಡಿ ನಮ್ಗೆ ಏನಿದೆ ನಮ್ ಸಾಲು ಮಾಡ್ಕೊಡಿ ನಾವು ನಿಮ್ ಸವಾಸಕ್ಕೆ ಬರಕ್ ಹೋಗಲ್ಲ ಇನ್ನ ಏನೋ ನಾವು ಹಾಕಿರೋ ದುಡ್ಡು ತಗೊಂಡು ಊರ್ ಬಿದ್ದು ಬಿಡ್ತೀವಿ ಅತ್ಲಗಿ ದಯಮಾಡಿ ತಮ್ಮ ಕೈ ಮುಗ್ದು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ ಧನ್ಯವಾದಗಳು.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.